ಪ್ರಿಯ ವೀಕ್ಷಕರೇ, ರಾ ನ್ಯೂಸ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ವೀಕ್ಷಕರೇ, ತಿಮ್ಮೇನಹಳ್ಳಿ ಭಾಗ 16 ಆರಂಭಕ್ಕೂ ಮುನ್ನ ಆ ಒಂದು ಪಕ್ಷಿ ನೋಟನ ನಿಮ್ಗೆ ಹೇಳಬೇಕು. ಏನಂತೀವಿ, ದಿ ವ್ಯೂ ಆಫ್ ಎ ಬರ್ಡ್ಸ್ ಐ, ಬರ್ಡ್ ಐ ವ್ಯೂ, ಪಕ್ಷಿ ನೋಟನ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೇಗೆ ಆ ಪಕ್ಷಿ ನೋಟ ಅಂದರೆ, ಆ ಕಡೆ ಕಾಮಾಕ್ಷಿ ಪಾಳ್ಯ, ಮಾರುದ್ದ ನೋಡಿದ್ರೆ ಮಾಳ್ಗಾಲ, ಕದಲಿದ್ರೆ ಕಲ್ಯಾಣ ನಗರ, ಪಕ್ಕಕ್ಕೆ ಪಟೇಗಾರನ ಪಾಳ್ಯ, ಮುಂದೆ ಮೂಡ್ಲು ಪಾಳ್ಯ, ಹಾಗೆ ಸಾಗಿದ್ರೆ ಮಾರೇನಹಳ್ಳಿ, ಸರಿದ್ರೆ ಸುಬ್ಬಣ್ಣ ಗಾರ್ಡನ್ನು, ಹೊರಳಿದ್ರೆ ಹೊಸಳ್ಳಿ, ವಾಪಸ್ ಹೊರಳಿದ್ರೆ ಓಟ್ಕೆರೆ, ಮಾಗಡಿ ರಸ್ತೆ ದಾಟಿದ್ರೆ ದಾಸರಹಳ್ಳಿ, ದಾಸರಹಳ್ಳಿ ಭುಜಕ್ಕೆ ಬಸವೇಶ್ವರ ನಗರ, ಎಲ್ಲದರ ಮಧ್ಯೆ ಮೇಲು ನೋಟಕ್ಕೆ ತಿಳಿಯಾಗೆ ಕಾಣೋ ತಿಮ್ಮೇನಹಳ್ಳಿಯ ಭೂಗತ ಜಗತ್ತಿನ ಅಂತರಂಗದಲ್ಲಿ ಒಂದು ಸಣ್ಣ ಬೇಸರದ ಕಿಡಿಗಳು, ಮನಸ್ತಾಪದ ಕಿಡಿಗಳು ಒಟ್ಟುಗೂಡಿ 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 ಒಂದು ಸಣ್ಣ ಜ್ವಾಲೆಯಾಗಿ ಉರಿತಾ ಇರುತ್ತೆ. ಆದರೆ ಆ ಜ್ವಾಲೆ ಮುಂದೊಂದು ದಿವಸ ಘಟನೆಗಳ ಗಾಳಿಗೆ ಸಿಲುಕಿ ಒಂದು ಜ್ವಾಲಾಗ್ನಿಯಾಗಿ ಉರಿಯುತ್ತೆ. ಆ ಜ್ವಾಲಾಗ್ನಿ ದ್ವೇಷದ ದಳ್ಳುರಿಯನ್ನೇ ಹೊತ್ತಿಸುತ್ತೆ. ಆ ದಳ್ಳುರಿಗೆ ದೊಡ್ಡ ಭೀಕರವಾದ ಕದನಗಳು ನಡೆಯುತ್ತೆ. ನಟ್ಟ ನಡು ರಸ್ತೆಯಲ್ಲಿ ಕೊಲೆಗಳಾಗುತ್ತೆ. ತಿಮ್ಮೇನಹಳ್ಳಿಯ ರಸ್ತೆಗಳು ಅದೆಷ್ಟೋ ನೆತ್ತರನ್ನು ಕುಡಿಯುತ್ತೆ. ಈ ಎಲ್ಲದಕ್ಕೂ ಕಾರಣಗಳೇನು ಮತ್ತು ಅದರ ಫಲಿತಾಂಶಗಳೇನು, ಅದರಿಂದ ನೊಂದೋರೆಷ್ಟು, ಬೆಂದೋರೆಷ್ಟು, ಜೈಲಿಗೆ ಹೋದವರೆಷ್ಟು, ಭವಿಷ್ಯ ಹಾಳು ಮಾಡ್ಕೊಂಡವರೆಷ್ಟು, ಮನೆಯಲ್ಲಿರಬೇಕಾದವರು ಸತ್ತು ಸಮಾಧಿಗೆ ಹೋದವರೆಷ್ಟು, ಹಾಗೆ ಸತ್ತವರ ಮನೆಯಲ್ಲಿ ಇವತ್ತಿಗೂ ಆ ನೋವು ನೋಡ್ತಾ ಇರೋರೆಷ್ಟು ಜನ. ಆ ಕಾರಣಕ್ಕೆ ವೀಕ್ಷಕರೇ, ತಿಮ್ಮೇನಹಳ್ಳಿ ಸ್ಟೋರಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತಿನ ತಲೆಮಾರಿನವರು ಯಾವುದೇ ಕಾರಣಕ್ಕೂ ಮುಚ್ಚು ಕೈಗಿಡಿಬಾರ್ದು. ಹಿಂದಿನವರ ಅವ್ರ ಹೆಸರು ಕೇಳಿದ್ರೆ ನೀವು ರೋಮಾಂಚನಗೊಳ್ತೀರ, ಆದರೆ ಅವರ ಬದುಕಿನ ಹಿಂದಿನ ವ್ಯಥೆಗಳು, ಅವ್ರು ಹೇಗೆ ಕಡೆಗಾಲದಲ್ಲಿ ಸತ್ತರು, ಹೇಗೆ ಮೋಸಕ್ಕೊಳಗಾದರು, ಅವ್ರ ಮನೆಯವರು ಎಷ್ಟು ನರಳಿದ್ರು ಅನ್ನೋದು ನಿಮ್ಗೆ ಅರ್ಥ ಆಗಬೇಕು. ಅದನ್ನು ಅರ್ಥ ಮಾಡಿಕೊಂಡು ನೀವು ಆ ಕಡೆ ಹಾದಿಗೆ ಹೋಗೋದಾಗಿರಲಿ, ಆ ಕಡೆ ತಿರುಗು ನೋಡಬಾರ್ದು ನಿಮ್ಮ ಮನಸ್ಸು. ಅಂಬ್ಲಿನೋ ಗಂಜಿನೋ ಕುಡ್ಕೊಂಡು ಅಟ್ಟಿಲಿದ್ರೂ ಚಿಂತೆ ಇಲ್ಲ, ಹಂಗಿನ ಅರಮನೆ ಬೇಡ. ಇವತ್ತಿನ ಯುವಕರು ತಮ್ಮ ಕೈಯಲ್ಲಿರ್ತಕ್ಕಂಥ ಮಚ್ಚನ್ನು ಬಿಸಾಕಿ ಮೆಚ್ಚಿನ ಬದುಕನ್ನು ಕೈ ಹಿಡೀರಿ. ನಿಮ್ಮ ಮನೆಯಲ್ಲಿ ನೀವು ಅನ್ನಾರಸಂ ತಿಂತಿರೋ, ಬಿರಿಯಾನಿ ತಿಂತಿರೋ ಬೇಕಾಗಿಲ್ಲ ಬೇರೆಯವರಿಗೆ. ನೀವು ಯೋಗ್ಯವಾಗಿ ನೆಮ್ಮದಿಯಾಗಿ ಬದುಕಿ. ಸಮಾಜದಲ್ಲಿ ಒಂದು ಸಣ್ಣ ಸಾರ್ಥಕ ಬದುಕು ನಡೆಸೋದು, ನೆಮ್ಮದಿಯ ನೆಲೆನ ನೀವು ಸೃಷ್ಟಿಸ್ಕೊಂಡ್ರು ಎಷ್ಟೋ ಆಗುತ್ತೆ. ಯಾಕೆ ತಿಮ್ಮೇನಹಳ್ಳಿ ಇಷ್ಟೋ, ನಾನು ತಮ್ಮಯ್ಯನ ಕಂಡಿದ್ದೀನಿ, ಗೋವಿಂದನ ಕಂಡಿದ್ದೀನಿ, ಅವ್ರ ಜೊತೆ ಕುಳಿತು ಮಾತಾಡಿದ್ದೀನಿ, ಅವ್ರ ದುಃಖ ದುಮ್ಮಾನಗಳನ್ನ ಕೇಳಿದ್ದೀನಿ, ಅವ್ರ ಅನುಭವಿಸಿ ಯಾತನೆಗಳನ್ನು ಕೇಳಿದ್ದೀನಿ, ಅವ್ರ ಚಡಪಡಿಕೆನು ಕೇಳಿದ್ದೀನಿ. ಈಗಲ್ಲ, ಅವತ್ತಿನ ಕಾಲದಲ್ಲೇ ಖುದ್ದು ಅವ್ರನ್ನ ಭೇಟಿಯಾಗಿ ವಿವರಣೆಗಳನ್ನ ತಗೊಂಡಿದ್ದೀನಿ. ಅವತ್ತು ತಿಮ್ಮೇನಹಳ್ಳಿಗೆ ಬರ್ತಿದ್ದಂತಹ ಕೊರಂಗು ಹತ್ತಿರದಿಂದ ಬಲ್ಲೆ ಕೊರಂಗುನ ಮಾರೇನಹಳ್ಳಿ ಜಗ್ಗರು ನೋಡಿದ್ದೆ ಆ ಕಾಲದಲ್ಲಿ. ತಿಮ್ಮೇನಹಳ್ಳಿ ಕಥೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮುಂದಿನ ಜನ್ರೇಷನ್ ಇವತ್ತಿನ ಯುವ ಪೀಳಿಗೆಗೆ ಆ ರೌಡಿಸಮ್ ಅನ್ನೋ ಚಾಳಿ ಬೇಡಪ್ಪ, ನಮಗೆ ಸಾಕಪ್ಪ, ಕಥೆನೇ ಹಂಗಿದೆ, ನಮ್ಮ ಜೀವನದ ಕಥೆಗಳು ಮುಂದಕ್ಕೆ ಅಂದಾಗೋದು ಬೇಡ, ನಾವಾಯಿತು ನಮ್ಮ ಮನೆಯವರಾಯಿತು ಅಂದ್ಕೊಂಡು ನೀವು ನಿಮ್ಮ ಅಪ್ಪ ಅಮ್ಮನಿಗೆ, ಅಣ್ಣ ತಮ್ಮದಿರಿಗೆ, ಅಕ್ಕ ತಂಗಿರಿಗೆ, ಅವ್ರಿಗೆ ನೆರವಾಗಿದ್ದರೆ, ಅವ್ರ ಜೊತೆ ಅನ್ಯನವಾಗಿದ್ದರೆ, ಒಂದು ನೆಮ್ಮದಿಯ ಬದುಕು ನಡೆಸಿದ್ರೆ ಅಷ್ಟು ಸಾಕು. ಸೊ ವಿಲ್ ಸ್ಟಾರ್ಟ್ ದ ಸ್ಟೋರಿ ಆಫ್ ತಿಮ್ಮೇನಹಳ್ಳಿ. ಅದೊಂದು ಕಾಲವಿತ್ತು. ಆ ಕಾಲದಲ್ಲಿ ಆ ಊರಿನ ಹೆಸರು ಕೇಳಿದರೆ ಜನ ಕುತೂಹಲದಿಂದ ಕಣ್ಣು ತೆರೆಯುತ್ತಿದ್ದರು, ಅವರ ಹುಬ್ಬೇರುತ್ತಿತ್ತು. ಆಗಾಗಲೇ ಪತ್ರಿಕೆಗಳಲ್ಲಿ ಆ ಊರಿನ ಭೂಗತ ಜಗತ್ತಿನ ಕಥೆಗಳು ಬರುತ್ತಲೇ ಇತ್ತು. ಅಂತಹ ಊರಿನ ರಕ್ತ ಚರಿತ್ರೆ ನಿಮ್ಮ ಮುಂದೆ. ತಿಮ್ಮೇನಹಳ್ಳಿಯ ರಕ್ತ ಚರಿತ್ರೆಯ ಪಯಣ ರಾ ನ್ಯೂಸ್ನಲ್ಲಿ.
ತಿಮ್ಮೇನಹಳ್ಳಿಯ ರಕ್ತ ಚರಿತ್ರೆ ಭಾಗ 16. ದ ಓಪನಿಂಗ್ ಶಾಟ್ ಮೊದಲ ದೃಶ್ಯ ಅಂದರೆ ಮಾರೇನಹಳ್ಳಿಯ ಟಾಪ್ ಆ್ಯಂಗಲ್ಲು, ಅಲ್ಲಿ ಒಂದು ದಾವಡಿ, ಶಿವರಾಜ ಎಂಬುವರ ಪಾರ್ವಳಕ್ಕಿಯ ಅಡ್ಡೆ, ಪಾರಿವಾಳ ಹಕ್ಕಿಗಳ ಪರಿಸರ. ಈ ಮಾರೇನಹಳ್ಳಿಯ ಶಿವರಾಜರ ಪಾರಿವಾಳದ ಅಡ್ಡೆಯಲ್ಲಿ ಯಾರ್ಯಾರು ಇರ್ತಾರೆ ಆ ಸಂದರ್ಭದಲ್ಲಿ? ಅವತ್ತು ತಮ್ಮಯ್ಯ, ಹರಿ, ಪರಮೇಶ್ವರ್, ಅತ್ತಗುಪ್ಪೆ ಸ್ವಾಮಿ, ಹೀಗೆ ಕೆಲವರು ಅಲ್ಲಿ ಪಾರಳಕ್ಕಿ ನೋಡಿಕೊಂಡು ಇರ್ತಾರೆ. ತಮ್ಮಯ್ಯನಿಗೆ ಪಾರಳಕ್ಕಿ ಅಂದರೆ ಭಾರಿ ಹುಚ್ಚು. ಹಂಗಿದ್ದಾಗ ಹರಿಯಲ್ಲಿರ್ತಾನೆ. ಹರಿ ಮನಸ್ಸಲ್ಲಿ ಆ ಘಟನೆ ಅಳಿಸಲಾಗದ ಘಟನೆ. ಆ ಒಂದು ಘಟನೆಯ ಅವನ ಮನದಲ್ಲಿರುವ ಗಾಯ ಅದು ಆರದ ಗಾಯ. ಯಾವುದು ಆ ಆರದ ಗಾಯ ಅಂದರೆ, ಏನು ಆಡಿಟೋರಿಯಮಲ್ಲಿ ಗೋವಿಂದ ಹೊಡೆದಿರ್ತಾನೋ ಹರಿಗೆ, ಗೋವಿಂದ ಕರೆಯ ನರಸಿಂಹ ಈ ಹರಿ ಮತ್ತು ಜಗನ್ಗೆ ಹೊಡೆದಿರ್ತಾರೆ, ಮಾರೇನಹಳ್ಳಿ ಜಗನ್ಗೆ. ಅವತ್ತು ಅಂದರೆ ಈ ಘಟನೆ ಹಿಂದೆ ಹೇಳಿದ್ದೀನಿ ನಿಮಗೆ. ಆಗ ಒದೆ ತಿಂದ ಹರಿ ಆ ಘಟನೆನ ಮನದಾಳದಲ್ಲಿ ಒಂದು ಮಡಿಲಿನ ಕೋಪದ ಕೆಂಡವಾಗಿ ಇಟ್ಕೊಂಡಿರ್ತಾನೆ. ಅವನ ಮನಸ್ಸಿಂದ ಆ ಘಟನೆ ಅಳಿಸಿ ಹೋಗೋದೇ ಇಲ್ಲ. ಆ ಅವಮಾನ, ಆ ಒಂದು ಇದನ್ನು ಸಹಿಸ್ಕೊಂಡಿದ್ದ ಹರಿ ಮನಸ್ಸಿನಲ್ಲಿ ಆ ಕ್ರೋಧಾಗ್ನಿ ಅನ್ನೋದು ಕುದಿತಾನೆ ಇರುತ್ತೆ. ಆದರೆ ಅದು ನಿಲ್ಲೋ ಅವನು ಆಸ್ಫೋಟಗೊಳ್ಳೋಕ್ಕೂ ಬಿಡಲ್ಲ, ಯಾರ ಹತ್ರ ಜಾಸ್ತಿ ಹೊರಗಡೆ ಇದು ಮಾಡೋಕ್ಕೋಗಲ್ಲ. ಮಾಮೂಲಿ ಡ್ರಿಂಕ್ಸ್ ಮಾಡೋಕ್ಕಾರೆ ಅದೇ ಅವ್ರ ಭಾಷೆಯಲ್ಲಿ ಎಣ್ಣೆ ಹೊಡಿಬೇಕಾರೆ ಆಮೇಲೆ ಕೈಗೆ ಬಿಟ್ನಲ್ಲ ಗೋವಿಂದ, ನನಗೆ ಹೊಡೆದು ಬಿಟ್ನಲ್ಲ, ನಾನು ಸುಮ್ಮನಿರ್ಬೇಕಾ, ಒದೆ ತಿನ್ಕೊಂಡಿರೋ ಡೋಗುಳ ನಾವು, ಹಾಂ ಹ್ಞೂ ಐತೆ 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 ಅಂತ ಅವ್ರ ಭಾಷೆಯಲ್ಲಿ, ನನ್ನ ಭಾಷೆ ಅಲ್ಲಪ್ಪ ಆ ಥರ ಮಾತಾಡ್ಕೋತಾರದು ಓಪನ್ ಇದರಲ್ಲಿ ಹೇಳಕ್ಕೆ ಹೋಗ್ತಾರಲ್ಲ. ಸರಿ, ಅವತ್ತು ಶಿವರಾಜ್ ಅವರ ಬಿಲ್ಡಿಂಗಲ್ಲಿ ಪಾರವಳಕ್ಕಿಗಳ ದಾವಡಿ ಇದರಲ್ಲಿ ಪರಮೇಶ್ವರನೂ ಇರ್ತಾನೆ. ಈ ಹರಿಗೆ ಒದೆ ಬಿದ್ದಿದ್ದು ಪರಮೇಶ್ವರಿಗಂತೂ ಭಾಳ ಒಂದು ಸಿಟ್ಟಿರುತ್ತೆ, ಬೇಸರ ಇರುತ್ತೆ. ಯಾಕೆ ಪರಮೇಶ್ವರಿಗೆ ಅಷ್ಟೊಂದು ಹರಿ ಮೇಲೆ ಇದು ಅಂದರೆ, ಇಲ್ಲೂ ಒಂದು ಸಣ್ಣ ಫ್ಲ್ಯಾಶ್ ಬ್ಯಾಕ್ ಇದೆ. ಈ ಪರಮೇಶ್ವರ್ ಮತ್ತು ಹರಿ ಇದ್ದಿದ್ದು ತಮ್ಮಯ್ಯವ್ರ ಮನೆ ಬ್ಯಾಕ್ ಸೈಡ್ ಕಾಲೋನಿಯಲ್ಲಿ, ಅಲ್ಲಿ ಒಂದೇ ಜಾಗದಲ್ಲಿ ಇದ್ದಿದ್ದು, ಭಾಳ ಕ್ಲೋಸು ಹರಿನೂ ಮತ್ತು ಪರಮೇಶ್ವರ್ ಅಕ್ಕಪಕ್ಕ ಮನೆಯವರು ಅಥವಾ ಈ ಕಡೆ ಆ ಕಡೆ ಹೊರಡೋರು ಒಟ್ಟು ಒಂದೇ ಪರಿಸರದಲ್ಲಿ ಕಣ್ಣು ಮುಂದೆ ಒಟ್ಟಿಗೆ ಬೆಳೆದವರು, ಅಷ್ಟು ಕ್ಲೋಸ್ ಆಗಿದ್ದಿದ್ದು ಪರಮೇಶ್ವರ್ಗೆ ಯಾರು ಹರಿ. ಆ ಕಾರಣಕ್ಕೆ ಪರಮೇಶ್ವರ್ಗೆ ಬೇಜಾರಾಗುತ್ತೆ, ನೋಡಿದ ಹರಿ ಮೇಲೆ ಕೈ ಮಾಡ್ಬಿಟ್ಟಲ್ಲ ಗೋವಿಂದ, ಎರಡು ಅವ್ನು ದೊಡ್ಡವನು ಗೋವಿಂದ, ಅವ್ರು ಎರಡು ಮಾತು ಬುದ್ಧಿ ಹೇಳಿ ಕಳಿಸ್ಬೋದಾಗಿತ್ತು, ಹೊಡೆದು ಕಳಿಸೋವಂಥದ್ದು ಏನಿತ್ತು ಅಂತ ಪರಮೇಶ್ವರ್ಗೆ ಬೇಜಾರಾಗುತ್ತೆ. ಆ ವಿಚಾರ ಇಟ್ಕೊಂಡು ಪರಮೇಶ ತಮ್ಮಯ್ಯನ ಹತ್ರ ಕೇಳ್ತಾನೆ, ನೋಡ್ಗುರು ಈ ಥರ ಹರಿಗೆ ಹೊಡೆದವನು ಇವತ್ತು ನಡೆಸ ನನಗೆ ಹೊಡೆಯಲ್ಲ ನನ್ನ ಗ್ಯಾರಂಟಿ ಏನು, ಹೊಡೆಯೋಂಥದ್ದು ಏನಿತ್ತು, ಅದೆಂಗೆ ಕೈ ಇಕ್ಕದ, ಅದೆಂಗೆ ಹೊಡೆದ, ನಾವ್ಯಾರು ಇರಲಿಲ್ಲ, ಹರಿಗೆ ಹೆಂಗೆ ಹೊಡೆದ, ಜಗ್ಗಂಗೆ ಹೆಂಗೆ ಹೊಡೆದ, ಗೋವಿಂದ ಜಾಸ್ತಿ ಅನಿಸ್ತಾ ಇಲ್ವ ನಿಮಗೆ ಅಂತ ಕೇಳ್ತಾ ಇರ್ತಾನೆ. ತಮ್ಮ ಇದೆಲ್ಲ ಮಾತುಗಳು ಕೇಳ್ತಾ ಆ ತಮ್ಮಯ್ಯಂದು ಏನು ಮನಸ್ಥಿತಿ ಪರಿಸ್ಥಿತಿ ಅಂದರೆ, ಒಂದು ಗೋವಿಂದ ಕಸಿನ್ ಅಂತ ಮಾತ್ರ ಅಲ್ಲ ಕ್ಲೋಸು, ಜೊತೆಗೆ ಈ ಹುಡುಗರು ಕ್ಲೋಸು, ಎಲ್ಲ ಜೊತೆಗೆ ದಿನ ಜೊತೆಗಿದ್ದ ತಮ್ಮಯ್ಯ ನೆರಳಾಗಿರೋಂಥ ಹುಡುಗರು. ತಮ್ಮಯ್ಯ ಒಂದು ಮಾತು ಇಲ್ಲ ಗೋವಿಂದ ಜಾಸ್ತಿ ಆಯಿತು ಅಂತ ಅಂದರೆ, ಉದಾಹರಣೆಗೆ ಅಂದರೆ ಇವ್ರಿಗೆ ನಡೆಯೋಕ್ಕಾಗಲ್ಲ ಆಮೇಲೆ ಆ ಮಾತಿನ ನೆಕ್ಸ್ಟೇ ಹೋಗಿ ಹೊಡೆದಾಟ ಬಡದಾಟ ಮಾಡಿಕೊಂಡು ಬರುವಂಥ ಗಿರಾಕಿಗಳು ಯಾರು ಇವರಲ್ಲ, ಯಾರು ಸ್ವಾಮಿ ಹರಿಸ್ವಾಮಿ ಇವರಲ್ಲ. ಹರಿಸ್ವಾಮಿ ಅಂತೂ ಡೆಡ್ಲಿ ಕಾಂಬಿನೇಷನ್, ಭಾರಿ ಡೇಂಜರ್ ಅವರು ಅಂದರೆ, ಅವ್ರ ಮುಂದೆ ತಮ್ಮ ಏನಾನು ಹಿಂಗೆ ಬೆಳ್ ತೋರಿಸಿದ್ರೆ ಹೋಗಿ ನೋಡ್ಕೊಂಬರೋ ಅಂದರೆ ಹೊಡೆದ್ಬಿಟ್ಟು ಬರೋದು, ಹೊಡೆದ್ಬಿಟ್ಟು ಬನ್ನಿ ಅಂದರೆ ಮುಗಿಸೇ ಬಂದ್ಬಿಡೋದು, ಆ ಥರ ಕ್ಯಾರೆಕ್ಟ್ರ್ ಈಗ ಹರಿದು ತಮ್ಮ. ಸೊ ಈ ಪರಮೇಶ್ವರ ಈ ಥರ ಎಲ್ಲ ಹೇಳ್ಬೇಕಾದ್ರೆ ತಮ್ಮಯ್ಯನ ಹತ್ರ ಏನು ಸರಿನ ಗೋವಿಂದ ಮಾಡಿದ್ದು, ಅವನು ತವನ್ ಹೊಡೆದ್ರೆ ನಾಳೆ ನಮ್ಗೆ ಹೊಡಿತಾನೆ ಅಂದಾಗ ತಮ್ಮಯ್ಯ ಏನು ಉತ್ತರ ಕೊಡೋದು, ಯಾವ ರೀತಿ ಬ್ಯಾಲೆನ್ಸ್ ಮಾಡೋದು, ಹೆಂಗೆ ಹೇಳಿದ್ರೆ ತಪ್ಪಾಗುತ್ತೆ, ಹಂಗೆ ಹೇಳಿದ್ರೆ ತಪ್ಪಾಗುತ್ತೆ, ಏನು ಮಾಡೋದು ಅಂತ ಹೀಗೆ ಯೋಚನೆ ಮಾಡ್ತಾ ಇರೋ ಸಂದರ್ಭದಲ್ಲೇ ಆಗ ಕೇಳಬರುತ್ತೆ ಒಂದು ಆಟೋ ಶಬ್ದ. ತಮ್ಮಯ್ಯ ಏನು ಹೇಳಬೇಕು ಅಂತ ಮೌನವಾಗಿ ಮನಸ್ಸಲ್ಲಿ ಯೋಚನೆ ಮಾಡ್ತಿರೋ ಟೈಮ್ಗೆ ಸರ್ ಅಂತ ಒಂದು ಆಟೋ ಬರುತ್ತೆ.
ಆಟೋದಲ್ಲಿ ಎಂಟ್ರಿ ಕೊಡೋದು ಗೋವಿಂದ. ಹಾಗೆ ಗೋವಿಂದ ಎಂಟ್ರಿ ಕೊಟ್ಟ ತಕ್ಷಣ ತಮ್ಮಯ್ಯ ಹರಿ ಸ್ವಾಮಿ ಪರಮೇಶ್ವರ್ಗೆಲ್ಲ ಒಂಥರ ಶಾಕ್ ಅಂದ್ರೆ ಅವನ ವಿಚಾರನೇ ಮಾತಾಡ್ತಿದ್ವಲ್ಲಪ್ಪ, ಹಂಗೆ ಪ್ರತ್ಯಕ್ಷ ಆಗ್ಬಿಟ್ನಲ್ಲಪ್ಪ ನೆನೆದವರ ಮನದಲ್ಲಿ ಅಂದಂಗೆ ಅಂತ ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಗೋವಿಂದ ಆಟೋ ಹೇಳಿದ ತಕ್ಷಣ ಗೋವಿಂದ ಸ್ಟೈಲ್ ಗೊತ್ತಲ್ಲ, ಗೋವಿಂದ ಇದೇ ಒಂಥರ ಖರಾಬ್ ಸ್ಟೈಲ್, ಇಳಿದು ಯಾರನ್ನೂ ಮಾತಾಡ್ಸಲ್ಲ, ಫಸ್ಟ್ ಇಳಿದು ಕೊಡೋ ಲುಕ್ಕೆ ಹರಿಗೆ. ಹರಿ ನಂಗೇ ಗುರಾಯಿಸ್ಕೊಂಡು ಹಿಂಗೆ ಅನ್ಕೊಂಡು ಏನು ಹೊಡಿತೀನಿ ಬಡಿತೀನಿ ಅಂತಿದ್ದೆ, ಬಾ ಅದೇನು ಕಿಸಿತೀಯೋ ಕಿಸಿಯೋ ಅನ್ನೋ ಟೈಪಲ್ಲಿ ಸ್ಟಾರ್ಟ್ ಮಾಡ್ತಾನೆ ಗೋವಿಂದ. ಈ ಟೈಪಲ್ಲಿ ಹರಿ ಒಂದು ರೀತಿ ಭಯನೂ ತೋರಿಸ್ಕೊಳ್ಳಲ್ಲ, ಕೋಪನೂ ತೋರಿಸ್ಕೊಳ್ಳಲ್ಲ, ನಿರ್ಲಿಪ್ತವಾಗಿ ನೋಡ್ತಾನೇ ಇರ್ತಾನೆ. ಅವನ ಮನದಲ್ಲಿ ಆ ದ್ವೇಷದ ಗಂಟೆ ಸಣ್ಣದಾಗಿ ಹೊಡ್ಕೊಳ್ತಾನೇ ಇರುತ್ತೆ. ಆದರೆ ತಮ್ಮಯ್ಯ ಬೇಡ ಗೋವಿಂದ, ಆಯ್ತು ಏನೋ ಅವ್ನು ಗೊತ್ತಿಲ್ಲದೆ ಮಾಡ್ತಾನೆ, ದೊಡ್ಡವ್ರ ಹೋಗಿ ಬಿಟ್ಬಿಡು ಸುಮ್ಮನೆ ಯಾಕೆ ತಿರ್ಗಾ ಮತ್ತೆ ಅದನ್ನ ತೆಗೆದು. ಅದಕ್ಕೆ ಗೋವಿಂದ, ಏಯ್ ಮಚ್ಚಿ ನಿಂಗೆ ಗೊತ್ತಿಲ್ಲ ಸುಮಾರು ಮಚ್ಚ, ಇಷ್ಟವನೇ ಈಗಲೇ ಹಿಂಗೆ ಅಂತಾನೆ, ಹೆಂಗೆ ಇವ್ನ ನಂಬೋದು ಬಿಡೋದು, ನನಗೆ ಅಷ್ಟು ಒದೆ ತಿಂದರು ನೋಡಿ ಮಚ್ಚ, ವಾಪಸ್ ಹೋಗ್ಬೇಕಾರೆ ಅವತ್ತು ಗುರಾಯಿಸ್ಕೊಂಡೆ ಐತೆ ನಿಮ್ಗೆ ಅನ್ಕೊಂಡು ಹೋಯ್ತಾನಲ್ಲ ಇವನು, ಹೆಂಗೆ ಮಚ್ಚ ನಂಬೋದು ಇವನ್ನ, ಹೆಂಗೆ ಮಚ್ಚ ಬಿಡೋದು ತಮ್ಮಯ್ಯ ಈ ಗೋವಿಂದ ನಾನು ಹೇಳ್ತಾ ಇಲ್ಲ ಬಿಡಲ್ಲ ಹೆಂಗೆ ಅಷ್ಟೊತ್ತಿಗೆ. ಅದೇ ಅಲ್ಲೇ ಶಿವರಾಜು ಮತ್ತು ಮರೇಳಿ ಜಗ್ಗ ಅವ್ರ ಅಣ್ಣ ಪ್ರಸನ್ನ ಅವರೆಲ್ಲ, ಏ ಆಯ್ತು ಬಿಡು ಗೋವಿಂದ ಯಾಕೆ ಸುಮ್ಮನೆ ನಮ್ಮಲ್ಲಿ. ಗೋವಿಂದ ಮತ್ತೆ ಇನ್ನೊಂದು ಲುಕ್ ಕೊಟ್ಟು ಅದು ಗೋವಿಂದ ಸ್ಟೈಲ್ಗಳು, ಗೋವಿಂದ ನನ್ನ ಕಥೆಗಳು ಹೇಳಿರ್ತಾರೆ ಆವಾಗ ಆ ಹಾವಭಾವದ್ದು ಚಹರೆಯಿಂದ ಭಾವಾರ್ಥದಿಂದ ಈ ಕೆಲವೊಂದು ಸನ್ನಿವೇಶ ಘಟನೆ ನಿಜ, ಅದು ಭಾವನೆಗಳು ಅಲ್ಲಿ ತುಂಬ್ತಾ ಇದ್ದೀನಿ ಅಷ್ಟೆ, ಸ್ವಲ್ಪ ರೋಚಕವಾಗಿರಲಿ. ಸರಿ ಗೋವಿಂದ ನೆಕ್ಸ್ಟ್ ಎಲ್ಲಕ್ಕೇನು ಇಮ್ಮಿಡಿಯೇಟು ಲಾಸ್ಟ್ ಮತ್ತೊಂದು ಇನ್ನೊಂದು ಸಲ ಹರಿನ ಗುರಾಯಿಸ್ಬಿಟ್ಟು, ಸರಿ ಬರ್ರಿ ಅಲ್ಲಿ ಹಳ್ಳಿ ಬರ್ದ ಹತ್ರ ಹೋಗಿ ಕಾಫಿ ಕುಡ್ಕೊಂಡು ಬರೋಣ ಅಂದ್ಬಿಟ್ಟು ಎಲ್ಲ ಹೋಗ್ತಾರೆ. ಯಾರ್ಯಾರು ಗೋವಿಂದ, ತಮ್ಮಯ್ಯ, ಹರಿ, ಸ್ವಾಮಿ, ಪರಮೇಶ, ಮರೇನಹಳ್ಳಿ ಜಗ್ಗ ಅವ್ರ ಅಣ್ಣ ಪ್ರಸನ್ನ, ಶಿವರಾಜು ಇವರೆಲ್ಲ ಮರೇನಹಳ್ಳಿ ಹತ್ರ ಹಳ್ಳಿ ಮರದ ಹತ್ರ ಅಲ್ಲೊಂದು ಹೋಟ್ಲು, ಅಲ್ಲಿ ಹೋಗಿ ಹಾಲೇನೋ ಕುಡಿತಾರೆ, ಎಲ್ಲ ಹಾಲು ಕುಡಿದು ಬರ್ತಾರೆ. ನೋಡಿ ಇಲ್ಲೂ ಸ್ಪ್ಲಿಟ್ ಇಲ್ಲ, ಆದರೆ ಹರಿ ಮನದಲ್ಲಿ ಒಂದು ಬೇಸರ, ಪರಮೇಶ್ವರ ಮನದಲ್ಲೂ ಒಂದು ಬೇಸರ. ಈ ಬೇಸರಗಳ ಬೇಗುದಿಗಳು ಒಂದೊಂದಾಗಿ ನಡ್ಕೊಂಡೇ ಹೋಗ್ತಾ ಇರ್ತದೆ. ಆ ಎಲ್ಲ ಬೇಸರಗಳು ಬೇಗುದಿಗಳು ಬೇರೆ ಪ್ರತಿಯೊಬ್ಬರಿಗೂ ಈ ತಮ್ಮನ ಜೊತೆ ಹೆಚ್ಚು ಕ್ಲೋಸ್ ಆಗಿರೋರ್ಗೆ ಆಗಿ 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 ಬೇಗುದಿಗಳ ಒಂದು ಸಂಗಮವಾಗಿ ಆ ಒಂದು ಸಂಗಮದಲ್ಲಿ ಒಂದು ಸಂಹಾರದ ಸಂಚಲನ ಮೂಡುತ್ತೆ. ಓಕೆ, ಹಾಗೆ ಹಾಲು ಕುಡ್ಕೊಂಡು ಬರ್ತಾ ಇರ್ತಾರೆ ಮಾಮೂಲು ಒಂದೇ ಗ್ಯಾಂಗ್ ಮೇಲ್ನೋಟಕ್ಕೆ ಬರ್ತಾ ಇರ್ತಾರೆ. ಈ ರೀತಿ ಹಲವು ಘಟನೆಗಳು ನಡೀತಾ ಇರುತ್ತೆ. ಅಂದಿನ ದಿನಗಳಲ್ಲಿ ತಿಮ್ಮೇನಹಳ್ಳಿಯ ಪ್ರಮುಖ ರಸ್ತೆಯಲ್ಲಿ, ತಿಮ್ಮೇನಹಳ್ಳಿ ಮೂಡ್ಲಪಾಳ್ಯ ಪಟೇಕಾರಪಾಳ್ಯ ಇಲ್ಲೆಲ್ಲ ಅದೊಂದು ಗಾಡಿಯ ಶಬ್ದ ಸಂಚಲನ ಉಂಟು ಮಾಡ್ತಾ ಇರುತ್ತೆ. ಯಮಹ ಆರ್ ಎಕ್ಸ್ ನಂಬರು KA 02 456 ಆರ್ ಎಕ್ಸ್ ಮೇಲೆ ತಮ್ಮಯ್ಯ ಬರ್ತಾ ಇದ್ರೆ ಅದು ಸಂಚಲನ ಮೂಡಿಸ್ತಾ ಇರುತ್ತೆ. ಅದೊಂದು ದಿವಸ ಹಾಗೆ ತಮ್ಮಯ್ಯ ಮತ್ತು ಪರಮೇಶ ಆರ್ ಎಕ್ಸ್ನಲ್ಲಿ ತಿಮ್ಮೇನಹಳ್ಳಿ ದಾಟ್ಕೊಂಡು ಮೂಡ್ಲುಪಾಳ್ಯ ಮುಟ್ಕೊಂಡು ಪಕ್ಕದ ಪಟ್ಟೆಗಾರನ ಪಾಳ್ಯದಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಒಂದು ಘಟನೆ ನಡೆಯುತ್ತೆ. ಆಪೋಸಿಟ್ಟಾಗಿ ಒಬ್ಬ ವ್ಯಕ್ತಿ ಸ್ವಲ್ಪ ಅಡ್ಡಾದಿಡ್ಡಿ ಬಂದ್ಬಿಡ್ತಾನೆ. ಹಿಂದೆಗಡೆ ಕೂತಿರೋ ಪರಮೇಶ್ವರ್ ನಿಂತ್ಕೊಳ್ಳಲ್ಲ, ಏನು ಹಂಗೆ ಅಡ್ಡಾದಿಡ್ಡಿ ಬರ್ತೀಯ, ಹೋಗ್ತಾ ಇರೋದು ಕಾಣಲ್ವಾ ಅಂತ. ಏ ನಿನ್ನ ಕಾಣಲ್ಲ ಏನು, ಹೋಗೋ ನಾನು ಹಂಗೆ ಬರೋದು ಅನ್ನೋ ಟೈಪಲ್ಲಿ ಅವನಂತಾನೆ. ಆ ವ್ಯಕ್ತಿ ಯಾರು ಅಂದರೆ ಆಪೋಸಿಟಾಗಿ ಬಂದವನು ಕೇಬಲ್ ಮಂಜ, ಕಾಟನ್ ಪೇಟೆಯಲ್ಲಿ ಕೇಬಲ್ ವ್ಯವಹಾರವನ್ನು ನಡೆಸ್ತಿದ್ದ ಈ ಕೇಬಲ್ ಮಂಜ ವಾಸಿಸುತ್ತಿದ್ದದ್ದು ಮನೆ ಇದ್ದಿದ್ದು ಇಲ್ಲಿ ಮೂಡ್ಲುಪಾಳ್ಯದಲ್ಲಿ. ಪರಮೇಶ್ವರ್ ಜೋರು ಮಾಡ್ತಾನೆ, ಪರಮೇಶ್ವರ್ಗೆ ಏನಾದರೆ ತಮ್ಮನ ಜೊತೆ ಯಾರೇ ಇರಲಿ ಅವರು
ತಮ್ಮನ ಮುಂದೆ ಯಾರಾದರೂ ಅಡ್ಡ ದಿಡ್ಡಿ ಮಾಡೋದು ಅವು ಇವು ಶೋ ಕೊಡೋದು ಅಂದರೆ ಅವ್ರಿಗಾಗಲ್ಲ ಅವ್ರ ಹುಡುಗರಿಗೆ ತಮ್ಮ ಅವ್ರ ಹುಡುಗರಿಗೆ ಪರಮೇಶ್ವರ ಫುಲ್ ಆವಾಸ್ ಹಾಕ್ಬಿಡ್ತಾನೆ ಕೇಬಲ್ ಮಂಜಿನಿಗೆ. ಅವನು ಅಷ್ಟೇ ಇಷ್ಟೇನು ಇಷ್ಟೊಂದು ಎಗರ್ತಾ ಇದೆಯಾ ಗೊತ್ತಾ ಗೊತ್ತಾ ನಿಂಗೆ ತಿಮ್ಮೇನಹಳ್ಳಿ ಅಂತಾನೆ. ಅದಕ್ಕೆ ಪರಮೇಶ ತಮ್ಮಯ್ಯ ಗೊತ್ತಾ ಇವರೇ ತಮ್ಮಯ್ಯ ಅನ್ನೋ ಥರ ತಮ್ಮಯ್ಯನ ಹೊಗಳಿಕೆಯಲ್ಲಿ ಹೇಳ್ತಾನೆ. ಯಾವಾಗ ಅವನು ಸ್ವಲ್ಪ ಓವರ್ ಮಾಡ್ತಾನೆ ಕೇಬಲ್ ಮಂಜ, ಪರಮೇಶ ತೆಗೆದು ಮಕ್ಕ ಮಕ್ಕಕ್ಕೆ ಹೊಡೆದು ಬ್ಲಾಸ್ಟ್ ಮಾಡ್ಬಿಡ್ತಾನೆ ಯಾರನ್ನ ಕೇಬಲ್ ಮಂಜಿಗೆ ಎಡೆ ಇಟ್ಟು ಹೊಡೆದೇ ಬಿಡ್ತಾನೆ. ನೋಡಿ ಹೆಂಗಿದೆ ಇಲ್ಲಿ ಸನ್ನಿವೇಶ, ಅನಿರೀಕ್ಷಿತವಾಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗೋ ಒಂದು ಘಟನೆ. ಕೇಬಲ್ ಮಂಜಿನಿಗೆ ಗೋವಿಂದ ಕ್ಲೋಸ್, ಆದರೆ ಕೇಬಲ್ ಮಂಜಿಗೆ ತಮ್ಮಯ್ಯ ಟೆಚ್ ಇಲ್ಲ. ನೋಡಿ ಇದೊಂದು ಘಟನೆ, ಇಷ್ಟೇ ವಿಚಾರ. ಗಾಡಿ ಜೋರಾಗಿ ಬಂತು ಆರ್ ಎಕ್ಸು, ಆ ಕಡೆ ಎದುರುಗಡೆ ಇವನು ರಾಂಗ್ ಸೈಡಲ್ಲಿ ಅಡ್ಡಾದಿಡ್ಡಿಯಾಗಿ ಕೇಬಲ್ ಮಂಜ ಬಂದ, ಮಾತುಕತೆ ಆಯಿತು, ಪರಮೇಶ ಸಿಟ್ಟು ತಡಿಲಾರದೆ ಹೊಡೆದ್ಬಿಟ್ಟ. ಪರಮೇಶ ಯಾಕೆ ಹೊಡೆದಿದ್ದು, ಪರಮೇಶನ್ ಮನಸ್ಸಲ್ಲಿ ಅದೇ ಬೇಜಾರು ಬೇರೆ ಇತ್ತಲ್ಲ, ಯಾವುದು ಅರಿ ಹೊಡೆದಿರೋ ವಿಚಾರ. ಅದರಲ್ಲೂ ತಮ್ಮಯ್ಯ ಗೊತ್ತಿಲ್ಲ, ಗೋವಿಂದ ಗೊತ್ತಾ ನಿಂಗೆ ಅಂತ ಯಾವಾಗ ಅಂದ ಒಂದು ಬಿಟ್ಟ ಪರಮೇಶ್ವರ್. ಇಷ್ಟೇ ಘಟನೆಗಳು, ಸಣ್ಣ ಪುಟ್ಟ ಇಷ್ಟೇ ಘಟನೆಗಳು ಹೋಗಿ ಮುಂದೆ ಕಾಲನೋ ಕಾಲಕ್ಕೆ ಇಷ್ಟಿರೋದು ಅಷ್ಟಾಗಿ, ಅಷ್ಟಿರೋದು ಇನ್ನಷ್ಟಾಗಿ, ಹಾಗೆ ಮುಂದುವರಿತ ಮಗದಷ್ಟಾಗಿ ಮಗದಷ್ಟಾಗಿ ಕಡೆಗೆ ರಾಶಿಯಷ್ಟಾಗುತ್ತೆ ವಿಚಾರಗಳು. ಅಲ್ಲೇ ಶುರುವಾಗೋದು ಗ್ಯಾಂಗ್ ವಾರು, ಅಲ್ಲೇ ಶುರುವಾಗೋದು ಮನಸ್ತಾಪ. ಓಕೆ, ಈ ಘಟನೆ ಆಯ್ತರ, ಈ ಘಟನೆ ಆಗಿ ತಮ್ಮಯ್ಯ ಮೋಸ್ಟ್ಲಿ ಅವರ ಆ ಕಡೆಯೆಲ್ಲ ಜಮೀನೆಲ್ಲ ಇತ್ತು, ಅವ್ರ ತಂದೆ ಸಮಾಧಿ ಹತ್ರದಲ್ಲೇ ಇದ್ದು ಅಲ್ಲಿಗೆ ಹೋಗ್ತಿದ್ದು ಅನ್ಸುತ್ತೆ. ಅವ್ರದ್ದು ಬಾಡಿಗೆ ಮನೆಗಳು ಹಳೆ ಮನೆಗಳೆಲ್ಲ ಅಲ್ಲೇ ಇದ್ದಿದ್ದು ಅನ್ಸುತ್ತೆ ಏನೋ. ಹಾಂ ಸರಿ ಬಿಡಿ. ಈ ಘಟನೆ ಆದಮೇಲೆ ಅವತ್ತಿನ ಸೂರ್ಯಾಸ್ತಮಾನ ಆಗಿ ಮರುದಿನ ಸೂರ್ಯೋದಯವಾಗುತ್ತೆ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದರೆ, ಒಂದು ದಿವಸ ಈ ಘಟನೆ ನಡೀತು ಆರ್ ಎಕ್ಸ್ದು, ಮರುದಿವಸ ಸೂರ್ಯೋದಯ. ಆ ದಿನ ಸೂರ್ಯೋದಯದ ಕೆಲವೇ ಹೊತ್ತಿನ ನಂತರ ವಿಜಯನಗರ ಮುಖ್ಯ ರಸ್ತೆ, ಅಂದರೆ ನೀವು ಈ ಕಡೆ ಮನೋವನದಿಂದ, ಅಯ್ಯೋ ಮನೋವನ ಅಂದ್ರೆ ಯಾರಿಗೂ ಗೊತ್ತೇ ಆಗಲ್ಲ, ಟೋಲ್ಗೇಟಿಂದ ವಿಜಯನಗರ ಸೀದಾ ಹೋದ ವಿಜಯನಗರ ಬಸ್ ಸ್ಟ್ಯಾಂಡ್ ದಾಟಿ ನಮ್ಮ ಮುಂದಕ್ಕೆ ಹೋಗಿ ಲೇಔಟ್ ಕೃಷ್ಣಪ್ಪ ಅವರ ಮನೆ ಸಮೀಪದ ಒಂದು ಸಣ್ಣ ವೃತ್ತ ಸಿಗ್ನಲ್, ಆ ಸಿಗ್ನಲಿಂದ ಬಲಕ್ಕೆ ಇಳಿದ್ರೆ ಡೌನು ಮಾರೇನಹಳ್ಳಿಗೆ ಹೋಗೋದು. ಹಾಗೆ ಡೌನ್ ಇಳಿದಾಗ ಲೆಫ್ಟ್ ಸೈಡಲ್ಲಿ ರಾಘವೇಂದ್ರ ಹೋಟ್ಲ್ ಅಂತ ಇದೆ. ನಾನು ಯಾಕೆ ಇಷ್ಟೊಂದು ಕ್ಲಿಯರಿಟಿ ಹೇಳ್ತಾ ಇದ್ದೀನಿ, ಆ ರಾಘವೇಂದ್ರ ಹೋಟ್ಲ್ ಪಕ್ಕದ ಬೀಡ ಅಂಗಡಿಗೆ ಆ ಕಡೆ ಎಲ್ಲೇ ಹೋದರೂ ನಾನು ಅಲ್ಲಿ ಅಂಗಡಿ ಹತ್ರ ಬೀಡ ಅಂಗಡಿ ಹತ್ರ ಹೋಗ್ತಿದ್ದೆ, ಪತ್ರಿಕೆ ಅದು ಇದು ಕೊಂಡ್ಕೊಳ್ಬೇಕಾದ್ರೆ ಅಲ್ಲೇ ಹೋಗ್ತಿದ್ದು, ಪಕ್ಕದಲ್ಲೇ ರಾಘವೇಂದ್ರ ಹೋಟ್ಲು. ಅವತ್ತಿಗೆ ಅದು ರಾಘವೇಂದ್ರ ಹೋಟ್ಲು, ಬಹುಶಃ ಇವಾಗ ಶಾಂತಿ ಸಾಗರ. ಈ ಬಾರೆಹಳ್ಳಿ ಡೌನಿಗೆ ತಮ್ಮಯ್ಯ ಮತ್ತು ಪರಮೇಶ್ವರ್ ತಿರುಗಿ ಅದೇ ಥರ ಆರ್ ಎಕ್ಸ್ ಬರ್ತಾ ಇರ್ತಾರೆ, ಬಂದು ಹೋಟ್ಲ್ ಹತ್ರ ನಿಲ್ಲಿಸ್ತಾರೆ. ಅಲ್ಲಿ ಇಬ್ಬರು ಕ್ರೈಮ್ ಪೊಲೀಸರು ಇರ್ತಾರೆ, ಕ್ರೈಮ್ ಪೇದೆಗಳು ಅಂತಾರೆ, ಕ್ರೈಮ್ ಪೊಲೀಸರು ಇರ್ತಾರೆ. ಯಾವ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಇರತಕ್ಕಂಥ ಠಾಣೆಯ ಇಬ್ಬರು ಕ್ರೈಮ್ ಪೊಲೀಸರು ಯಾರ್ಯಾರು, ರಾಮಣ್ಣ ಮತ್ತು ಕುಮಾರಸ್ವಾಮಿ. ಸಾಮಾನ್ಯವಾಗಿ ತಮ್ಮಯ್ಯಂಗೆ ಅವರೆಲ್ಲ ಪರಿಚಯ ಇರ್ತಾರೆ, ಮತ್ತು ನಮಸ್ಕಾರ ಅಣ್ಣ ಹಂಗೆ ಮತ್ತು ಅವರು ಬಾ ತಮ್ಮಯ್ಯ ಚೆನ್ನಾಗಿದೆಯಾ ಅಂತ ಮಾಮೂಲಿ ಸಹಜ ಬೆಳಗಿನ ಜಾವದ ಮಾತುಗಳು, ಬನ್ನಿರಿ ಕಾಫಿ ಕೊಡಿ ಅಂತ ಕಾಫಿ ಕುಡಿತಾ ಇರ್ತಾರೆ. ಆಗ ಸಡನ್ನಾಗಿ ಅಲ್ಲೊಬ್ಬ ಹುಡುಗ ಬಂದು ಪರಮೇಶ್ವರ್ ಹತ್ರ, ಈ ಹೆಂಗ್ ಗುರು ಇಲ್ಲಿ ನಿಂತಿದ್ಯಾ ಅಂತ, ಯಾಕೋ ಈಗ ತಾನೇ ಒಂದು 10-15 ನಿಮಿಷ ಅರ್ಧ ಗಂಟೆ ಆಗಿರ್ಬೋದು ಗೋವಿಂದ ನಿನ್ನ ಹುಡ್ಕೊಂಡು ಬಂದಿದ್ದ ಎಲ್ಲವನು, ಪರಮೇಶ್ವರ ಬಂದಿದ್ದಾನ ಈ ಕಡೆ ಎಲ್ಲವನು ಅನ್ನೋ ಟೈಪಲ್ಲಿ ಕೇಳ್ದ. ನಾನು ಪರಮೇಶ್ವರ ನಮ್ಮ ಪರಮೇಶ್ವರನ ಪರಮೇಶ್ ಮನಸ್ಸಲ್ಲಿ ಆಶ್ಚರ್ಯ, ಒಂದು ರೀತಿ ಆತಂಕ, ಆತಂಕ ಆಶ್ಚರ್ಯ ಗೊಂದಲ ಎಲ್ಲವೂ ಸೇರಿಕೊಂಡು ಗೋವಿಂದ ನನ್ನ ಯಾಕೆ ಕೊಡುತ್ತಾನೆ ಅನ್ನೋ ಪ್ರಶ್ನೆ ಅವನ ಮನದಲ್ಲಿ ಮೂಡುತ್ತೆ. ಅದೇ ರೀತಿ ಅಷ್ಟೇ ಆಶ್ಚರ್ಯ ತಮ್ಮಯ್ಯಂಗೂ ಆಗುತ್ತೆ. ಏನಿದು ಹಿಂಗೆ ಹೇಳ್ತಾವನಲ್ಲ ತಿರ್ಗಾ ತಮ್ಮಯ್ಯ ಹುಡುಗನ ಕೇಳ್ತಾನೆ, ಏನೋ ಏನು ಹೇಳಿದ್ನೇನೋ ಅಂತ. ಏನು ಹೇಳಿದ ಗುರು, ಬಂದು ಸುಮ್ಮನೆ ಈಗ ಸ್ವಲ್ಪ ಹೊತ್ತಾಯ್ತು ಅಷ್ಟೇ, ಎಲ್ಲನೂ ಪರಮೇಶ್ವರ ಎಲ್ಲ ಅವನೇನ ಅನ್ನೋ ಥರ ಹೋದ, ಹೋಗ್ಬಿಟ್ಟು ಗುರು ಪರಮೇಶ್ವರ್ಗೆ ನೋಡ್ಬಿಡ್ರು ಇಲ್ಲಿಂದ ಹಂಗೆ ಹಿಂಗೆ ಅಂದ. ತಮ್ಮಯ್ಯಂಗೂ ಆಶ್ಚರ್ಯ ಆಗುತ್ತೆ, ಗೋವಿಂದ ನಾ ಪರಮೇಶ್ವರ ನಾವೆಲ್ಲ ಎಲ್ಲ ಒಟ್ಟಿಗೆ ಇರೋರು ಯಾಕೆ ಹುಡ್ಕೊಂಬಂದ ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಯಾರು ತಮ್ಮಯ್ಯ ಯಾವ ಕಾರಣಕ್ಕೆ ಗೋವಿಂದ ಹುಡ್ಕೊಂಬಂದ, ಇದೊಂದು ಘಟನೆ.
ಹಾಗೆ ತಮ್ಮಯ್ಯ ಮತ್ತು ಪರಮೇಶ್ ಮನಸ್ಸಲ್ಲಿ ಯಾಕೆ ಇದು ಗೋವಿಂದ ಹುಡುಕ್ತಾವನೆ, ಅವ್ರಿಗೆ ಗೊತ್ತೇ ಇರಲ್ಲ ಯಾಕೆ ಗೋವಿಂದ ಹುಡುಕ್ತಾವನೆ, ಹುಡುಕೋಕೆ ಕಾರಣ ಏನಂತ. ಒಟ್ಟು ಆದರೂ ತಮ್ಮಯ್ಯ ಪರಮೇಶ್ಗೆ ಹೇಳ್ತಾನಲ್ಲ, ಹುಷಾರ ಸ್ವಲ್ಪ ಅವನು ನಾನಿದ್ದರೆ ಓಕೆ, ಅವನು ಸರಿ ಇಲ್ಲ ಸ್ವಲ್ಪ, ಗೋವಿಂದ ಯಾವಾಗ ಹೆಂಗೆ ತಿರುಗಿ ಬಿದ್ದು ಬಿಡ್ತಾರೋ ಮೈ ಮೇಲೆ ಗೊತ್ತಿಲ್ಲ, ಅವನು ಸ್ವಲ್ಪ ರಫ್ ಅಂಡ್ ಟಫು, ಸ್ವಲ್ಪ ಯಾವುದಕ್ಕೂ ಸ್ವಲ್ಪ ನೋಡಿಕೊಂಡು ಹುಷಾರಾಗಿ ಇದು ಮಾಡೋ ಅನ್ನೋ ಟೈಪಲ್ಲಿ ಹೇಳ್ಕೊಂಡು ಇರ್ತಾರೆ. ಓಕೆ, ನೆಕ್ಸ್ಟ್ ಸೀನ್, ಅತ್ತಿಗುಪ್ಪೆಯ ಅಪ್ಪಯ್ಯಣ್ಣ ಚೌಲ್ಟ್ರಿ. ಇಲ್ಲಿ ಎಂ ಕುಮಾರ್ ಅಲಿಯಾಸ್ ಬೂಟೌಸ್ ಕುಮಾರ್ ಎಂಬುವರ ಮದುವೆ ಇರುತ್ತೆ. ಯಾರು ಈ ಕುಮಾರ್ ಅಲಿಯಾಸ್ ಬೂಟೌಸ್ ಕುಮಾರ್ ಅಂದರೆ, ತಮ್ಮ ಗೋವಿಂದ ತಮ್ಮಯ್ಯನ ಗ್ಯಾಂಗಲ್, ಇವರು ಕೂಡ ಒಂದು ಈ ವ್ಯಕ್ತಿ ಕೂಡ ಪ್ರಮುಖವಾದ ವ್ಯಕ್ತಿ. ಯಾಕೆ ಬೂಟೌಸ್ ಕುಮಾರ್ ಅಂತಾರೆ ಅಂದರೆ, ಲೋಕಲಲ್ಲಿ ಬರೀ ಕುಮಾರ್ ಅಂದರೆ ಯಾರಿಗೂ ಗೊತ್ತಾಗಲ್ಲ, ಬೂಟೌಸ್ ಕುಮಾರ್ ಅಂತಲೇ ಅವ್ರಿಗೊಂದು ಹೆಸರು ಬಂದಿರುತ್ತೆ. ಆ ಬೂಟೌಸ್ ಈಗ ಅಂದರೆ ಈಗ ಇರ್ಬೋದು ಅನ್ನೋದು ಒಂದು ಇದು ಅಂದರೆ, ತಮ್ಮಯ್ಯ ಗೋವಿಂದ ತಮ್ಮಯ್ಯ ಕೊತ್ವಾಲ ಜಯರಾಜ್ ಇದ್ದಂಗೆ, ಇವರು ಕುಮಾರು ಬೂಟೌಸ್ ಕುಮಾರ್ ಇದ್ದಂಗೆ. ಆ ಥರ ಬೂಟೌಸ್ ಕುಮಾರ್ ಅದು ಮದುವೆ. ಅದು ಮುಂದೆ ಹೇಳ್ತೀನಿ, ಬೂಟೌಸ್ ಕುಮಾರ್, ದ ಶೇಡ್ಸ್ ಆಫ್ ಬೂಟೌಸ್ ಕುಮಾರ್, ಆಫ್ ಎಂ ಕುಮಾರ್ ಅಲಿಯಾಸ್ ಬೂಟೌಸ್ ಕುಮಾರ್, ದ ಶೇಡ್ಸ್. ಒಂದೊಂದು ಘಟನೆಯಲ್ಲಿ ಕುಮಾರ್ರ ಒಂದೊಂದು ನೆರಳು, ಒಂದೊಂದು ಸ್ತರ, ಒಂದೊಂದು ಹಂತ, ಯಾವ್ಯಾವ ಸ್ವರೂಪ ಪಡೆಯುತ್ತೆ, ಯಾವ ಸ್ವರೂಪದಿಂದ ಹೊರಗೆ ಬರುತ್ತೆ ಅನ್ನೋ ಘಟನೆಗಳು ಮುಂದೆ ಸಾಕಷ್ಟು ಇದೆ. ಕುಮಾರ್ ಪ್ಲೇಸ್ ಎನ್ ಇಂಪಾರ್ಟೆಂಟ್ ರೋಲ್ ಇನ್ ದಿಸ್ ಸ್ಟೋರಿ. ಮುಂದಕ್ಕೆ ಓಕೆ, ಅವ್ರದ್ದು ಮದುವೆ ಇರುತ್ತೆ ಎಲ್ಲಿ, ಅತ್ತುಗುಪ್ಪೆಯಲ್ಲಿ ಇರ್ತಕ್ಕಂಥ ಅಪ್ಪಯ್ಯಣ್ಣ ಚೌಲ್ಟ್ರಿ. ಮದುವೆ ಮುಗಿಸ್ಕೊಂಡು ಮಧ್ಯಾಹ್ನ ತಮ್ಮಯ್ಯ ಪರಮೇಶ್ ಹರಿ ಸ್ವಾಮಿ ಇನ್ನೂ ಮುಂತಾದವರು ಆಚೆಗೆ ಬಂದು, ಹಾಗೆ ಮುಂದೆ ಅಲ್ಲಿ ಮಾರುತಿ ಮೆಡಿಕಲ್ಸ್ ಇದೆಯಲ್ಲ, ಆ ಡೌನಲ್ಲಿ ಅವಾಗೊಂದು ವೈನ್ ಸ್ಟೋರ್ ಇರುತ್ತೆ, ಸೊ ಅಲ್ಲಿ ಡ್ರಿಂಕ್ಸ್ ಮಾಡೋಕ್ಕೆ ಹೋಗ್ತಾರೆ, ಹಳೆ ಮಾಮೂಲಿ ಭಾಷೆಯಲ್ಲಿ ಎಣ್ಣೆ ಹೊಡೆಯಕ್ಕೆ ಹೋಗ್ತಾರೆ. ಆದರೆ ತಮ್ಮಯ್ಯ ಪರಮೇಶ್ ಈ ಗ್ಯಾಂಗಲ್ಲಿ ಎಣ್ಣೆ ಹೊಡೆಯಲ್ಲ, ಸೊ ಇವರೆಲ್ಲ ಹೋಗ್ತಾರೆ, ಯಾರು ಸ್ವಾಮಿ ಹರಿ ಸ್ವಾಮಿ ಇವರೆಲ್ಲ ಮುಂತಾದವರು ಅಲ್ಲಿ ವೈನ್ ಸ್ಟೋರ್ಗೆ ಹೋಗ್ತಾರೆ. ಹರಿ ಮನಸ್ಸಲ್ಲ ಆಡಿಟೋರಿಯಮ್ದಂತೂ ಕುದಿತಾನೆ ಇರುತ್ತೆ, ತುಂಬ ಆಚೆ ಹೇಳ್ಕೊಳ್ತಾರಲ್ಲ, ಮನಸ್ಸಲ್ಲಿ ಮಾತ್ರ ಆ ನೋವು ಅವನ್ನ ಕಾಡ್ತಾನೆ ಇರುತ್ತೆ. ಯಾಕಂದರೆ ಅದು ಹರಿಗೆ ಆರದ ಗಾಯ, ಗೋವಿಂದ ಹೊಡೆದ ಒಂದೊಂದು ಏಟು ಕೂಡ ಹರಿಯಲ್ಲಿ ಆರದ ಗಾಯವಾಗಿ ಹಾಗೇ ಇರುತ್ತೆ, ಅದು ಮನದ ಕೆಂಡವಾಗಿರುತ್ತೆ, ಬರೀ ಮಡಿಲಿನ ಕೆಂಡ ಅಲ್ಲ, ಮನದಲ್ಲಿರೋ ಕೆಂಡವಾಗಿರುತ್ತೆ. ಓಕೆ, ಅಷ್ಟು ಜನ ಅವಿಷ್ಟಲ್ಲಿ ಹೋಗ್ತಾರೆ, ಹೇಗೂ ತಮ್ಮಯ್ಯ ಮತ್ತು ಪರಮೇಶ್ವರ್ ಡ್ರಿಂಕ್ಸ್ ಮಾಡಲ್ಲ. ಮತ್ತೆ ಇವರಿಬ್ಬರು ಸೀದಾ ಬಾ ಶಿವರಾಜನ ಅಡ್ಡಕೋಣ ಅಂದ್ಬಿಟ್ಟು ಮತ್ತೆ ಮಾರೇನಹಳ್ಳಿಗೆ ಬರ್ತಾರೆ. ಮಾರೇನಹಳ್ಳಿಗೆ ಬಂದು ತಮ್ಮಯ್ಯ ಆರ್ ಎಕ್ಸ್ ಬ್ರೇಕ್ ಹಿಡಿದ ತಕ್ಷಣವೇ ಎದುರುಗಡೆ ರಪ್ಪ ಅಂತ ಶಿವರಾಜ್ ಬಂದು ಆಶ್ಚರ್ಯಚಕಿತನಾಗಿ ಆತಂಕದಲ್ಲಿ ಆವೇಶದಲ್ಲಿ, ಉಯ್ ಪರಮೇಶ್ವರ್ ಎಲ್ಲಿ ಹಾಕೊಂಬಂದೆ, ಗೋವಿಂದ ಹುಡ್ಕೊಂಬಂದಿ ಅಂದಲ್ಲೋ ಈಗ ಅಂತ ತಮ್ಮ ಹೆಂಗೋ ತಲೆ ಕೆಡುತ್ತೆ. ಪರಮೇಶ್ವರ್ ಅಂತೂ ಮನಸ್ಸಿನಲ್ಲೇ ಹಾಗೇ ಗಿರ್ಗಿಟ್ಲೆ ಹೊಡಿತಾನೆ, ಯಾಕೆ ಗೋವಿಂದ ಹುಡುಕ್ತಾನೆ, ಯಾಕೆ ಗೋವಿಂದ ಹುಡುಕ್ತಾನೆ. ತಮ್ಮ ಹೆಂಗೋ ತುಂಬ ಯೋಚನೆ ಬರುತ್ತೆ, ಯಾಕೆ ನಿನ್ನ ಜೊತೆಗಿರೋ ಪರಮೇಶ್ವರ್ ಯಾಕೆ ಅವನು ಹುಡುಕ್ತಾವನೆ, ಏನು ಘಟನೆ ನಡೆದಿದೆ, ಇಬ್ಬರಿಗೂ ಆಶ್ಚರ್ಯ. ಯಾರಿಗೆ ತಮ್ಮ ಹೆಂಗೋ ಅಷ್ಟೇ, ಪರಮೇಶ್ವರ್ಗೂ ಅಷ್ಟೇ. ಇವರಿಬ್ಬರು ತಮ್ಮ ವಾಪಸ್ ಶಿವರಾಜ್ ಅಂತ ಅಂದಮೇಲೆ ಇನ್ನು ಯಾಕಲ್ಲಿ ಇರೋದು ಅಂದ್ಬಿಟ್ಟು ತಮ್ಮಯ್ಯ ಅಂಥದ್ರಲ್ಲೆಲ್ಲ ಅವಾಯ್ಡಿಂಗ್ ಮಾಡೋದ್ರಲ್ಲಿ ಭಾಳ ಇದು ಅಂದರೆ ವಿನಾಕಾರಣ ಒಂದು ಘಟನೆಗೆ ಆಸ್ಪದ ಕೊಡೋದಿಲ್ಲ, ಪ್ರಚೋದನೆ ಮಾಡೋದಿಲ್ಲ, ಆದಷ್ಟು ತಡಿಯೋಕ್ಕೆ ನೋಡಿ ಸಮಾಧಾನ ರೀತಿಯಲ್ಲಿ ಹೋಗ್ತಾ ಇರ್ತಾವೆ. ತಮ್ಮಯ್ಯ ದುಡುಕಲ್ಲ ಅಥವಾ ಈ ಜಗಳಾಡ್ಲಿ ಬಿಡು, ಆ ಥರ ನೇಚರ್ ಅಲ್ಲ ತಮ್ಮಯ್ಯದು. ನಾನು ಅದಕ್ಕೆ ಪದೇ ಪದೇ ನಿಮ್ಗೆ ಹೇಳೋದು, ತಮ್ಮಯ್ಯನಿಗೆ ರೌಡಿ ಸ್ವಭಾವ ಇರಲಿಲ್ಲ, ಲೀಡರ್ಶಿಪ್ ಗುಣ ಇತ್ತು, ಹುಡುಗರನ್ನ ಹುಡುಗರು ಹಂಗೆ ಬಂದು ಮುತ್ತೋರು ಯಾರಿಗೆ ತಮ್ಮಯ್ಯನಿಗೆ. ಆದರೆ ತಮ್ಮಯ್ಯನಿಗೆ ನಾನೊಬ್ಬ ರೌಡಿ ಆಗಬೇಕು, ಅವ್ನು ನೋಡಿಬೇಕು, ಇವ್ನು ನೋಡಿಬೇಕು ಅಥವಾ ಓಡಿಸ್ಬೇಕು ಇವೆಲ್ಲ ಯಾವುದೂ ಇರಲಿಲ್ಲ. ನೀವು ಕಥೆಯಲ್ಲಿ ನೋಡ್ಕೊಂಬಂದು ಇನ್ನು ಮುಂದಕ್ಕೆ ನೋಡ್ತಾ ಇರ್ರಿ, ತಮ್ಮಯ್ಯ ಯಾಕೆ ಯಾವ್ಯಾವ ಕಾಡಿಗೆ ಜೈಲಿಗೆ ಹೋಗ್ತಾನೆ ಅನ್ನೋ ರೀಸನ್ಗಳು ಕೇಳಿಬಿಟ್ರೆ ನಿಮಗೆ ಆಶ್ಚರ್ಯ ಇದೆ. ಎಷ್ಟೋ ವಿಚಾರ ತಮ್ಮಯ್ಯಂಗೆ ಗೊತ್ತಿಲ್ಲದೆ ಇರೋತಕ್ಕಂತಹ ವಿಚಾರಗಳು ಘಟನೆಗಳು ನಡೆಯುತ್ತೆ, ಭೀಕರ ಘಟನೆಗಳು. ತಮ್ಮಯ್ಯ ತನ್ನ ಪಾಡಿಗೆ ತಾನೇ ಇರ್ತಾನೆ, ಆಮೇಲೆ ಬಂದು ತಮ್ಮಯ್ಯನ ಮೇಲೆ ಒಂದು ಮುತ್ಕೊಳ್ಳುತ್ತೆ ಆ ಕೇಸು. ಓಕೆ, ಸರಿಯಲ್ಲಿ ಇರೋದು ಬೇಡ ಅಂತ ಆರ್ ಎಕ್ಸ್ ನನಗೆ ಸೊರಕ್ಕ ಅಂತ ತಿರುಗಿಸ್ಕೊಂಡು ತಮ್ಮಯ್ಯ ಮತ್ತು ಪರಮೇಶ್ವರ್ ತಮ್ಮಯ್ಯನ ಮನೆ ಕಡೆ ಹೋಗ್ತಾರೆ. ಸೊ ಎಷ್ಟು ಕಡೆ ಹುಡ್ಕೊಂಬಂದ ಗೋವಿಂದ ಯಾರನ್ನ ಪರಮೇಶ್ನ ಅಲ್ಲಿ ಹೇಳಿದ್ದೆ, ಇದಕ್ಕೆ ಹಿಂದಿನ ರಾಘವೇಂದ್ರ ಹೋಟ್ಲ ಹತ್ರ ಹುಡ್ಕೊಂಬಂದಿದ್ದೆ.
ಮತ್ತೆ ಇಲ್ಲಿ ಶಿವರಾಜ್ ಹತ್ರ ಹೋಗ್ಕೊಂಡ್ಬಂದ, ಮತ್ತೆ ಇನ್ನೆಲ್ಲೆಲ್ಲಿ ಹುಡುಕ್ತಾ ಇರೋ ಗೊತ್ತಿಲ್ಲ. ಯಾಕೆ ದ ಕ್ವಶನ್ ಈಸ್, ತಿಮ್ಮೇನಹಳ್ಳಿ ಗೋವಿಂದ ಪರಮೇಶನ್ನ ಯಾಕೆ ಹುಡುಕ್ತಾ ಇದ್ದ? ದ ಓನ್ಲಿ ರೀಸನ್, ಹಿಂದೆ ಏನು ಆರ್ ಎಕ್ಸ್ ಹೇಳಿದ್ದೆ, ಈ ಘಟನೆ ಮೂರು ಎರಡು ಮೂರು ಘಟನೆ ಹಿಂದೆ ಹೇಳಿದ್ದೆ, ಆರ್ ಎಕ್ಸ್ ಹೋಗ್ಬೇಕಾದ್ರೆ ಅಡ್ಡ ದಿಡ್ಡಿಗೆ ಬಂದ ಕೇಬಲ್ ಮಂಜ ಅಂತ. ಆ ಕೇಬಲ್ ಮಂಜ ಏನು ಪರಮೇಶ್ ಹತ್ರ ಒಂದು ಹೆಟ್ಟಿ ಒದೆ ತಿಂದಿರ್ತಾನೋ ಸೀದಾ ಹೋಗಿ ಗೋವಿಂದನಿಗೆ ಕಂಪ್ಲೇಂಟ್ ಮಾಡಿರ್ತಾನೆ. ಗೋವಿಂದನ ಹತ್ರ ಹೋಗಿ ಅವತ್ತಿನ ವಯೋಸಹಜ ಭಾಷೆಯಲ್ಲಿ ಹೇಳ್ಬೇಕಂದ್ರೆ, ಗುರು ನೋಡು ಗುರು, ನಿನ್ನ ಹೆಸರು ಹೇಳಿದೆ ಗುರು, ನಿನ್ನ ಹೆಸರು ಹೇಳಿದ್ಮೇಲೆ ಹೊಡೆದ ಪರಮೇಶ್ ಅಂದರೆ ಲೆಕ್ಕ ಹಾಕೋ ಗುರು. ಆ ಕೇಬಲ್ ಮಂಜಿಗೆ ಪರಮೇಶ್ ಅವ್ನು ಗೊತ್ತಿರುತ್ತೋ ಇಲ್ಲೋ, ಹುಟ್ಟಲ ಹುಡುಗ ಅಂತ ಗೋವಿಂದಂಗಂತೂ ಆಮೇಲೆ ಇನ್ಫಾರ್ಮೇಶನ್ ತಗೋತಾನೆ ಪರಮೇಶ್ವರ ಅಂತ ಗೊತ್ತಾಗುತ್ತೆ. ನಿನ್ನ ಹೆಸರು ಹೇಳಿದ್ರು ಹೊಡೆದಾಗುರು, ಅದು ನಂಗೆ ಬೇಜಾರಾಗಿದ್ದು ಅಂದಾಗ ಗೋವಿಂದ ಅದೇ ಸ್ಟೈಲ್, ಹೌದಾ, ಅಷ್ಟೊಂದು ಹೆಚ್ಕೊಂಬಿಟ್ನ ಪರಮೇಶ, ನನ್ನ ಹೆಸರು ಹೇಳಿದ್ರು ಹೊಡೆದ್ನ ಅಂತ ಮನದಲ್ಲಾಗೇ ಕುದೀತಾನೆ ಯಾರು, ಗೋವಿಂದ. ಇದು ಒಂದು ಭಾವನಾತ್ಮಕವಾಗಿ ಸಾರಾಂಶದ್ದು ಹೇಳಿದ್ದಷ್ಟೆ. ಗೋವಿಂದನ ಹೆಸರು ಹೇಳಿದ್ರು ಕೈ ಮಾಡ್ದ ಅಂದರೆ ಅದನ್ನ ಗೋವಿಂದ ಸಹಿಸ್ತಾನ? ಮೊದಲೇ ಹೇಳಿ ಕೇಳಿ ಸುಮ್ಮನಿದ್ದಾಗ್ರೆ ಸಿಟ್ಕೊಳ್ಬಂದ್ಬಿಡುತ್ತೆ ಗೋವಿಂದನಿಗೆ. ಗೋವಿಂದನ ಹೆಸರು ಹೇಳಿ ಒದೆ ಕೊಟ್ಟವ್ರೆ ಅಂದರೆ ಅಲ್ಲಿ ಗೋವಿಂದನ ಮಾರ್ಕೆಟ್ ಏನಾಗುತ್ತೆ, ಗೋವಿಂದನ ಬೆಲೆ ಏನಾಗುತ್ತೆ? ಅಷ್ಟು ಹೆಸರು ಇರೋವಂಥ ಗೋವಿಂದ ಜೋರು ಹೆಸರು ಆಗಿನ ಕಾಲಕ್ಕೆ, ಗೋವಿಂದ ತಮ್ಮ ಮೇಲೆ ಜೋರು ಹೆಸರು ಎಲ್ಲ ಏರಿಯಾಗಳಲ್ಲೂ, ಅದರಲ್ಲೂ ಗೋವಿಂದನ ರಫ್ ಅಂಡ್ ಟಫ್, ಆ ವೇಗ, ಆ ಖಡಕ್ಕು, ಆ ಗತ್ತು, ಆ ಆವಾಜು, ಹೆದರಿಕೆಯೇ ಇಲ್ಲದ ಒಂದು ನಿರಂತರ ಮನಸ್ಥಿತಿ. ಗೋವಿಂದ ಆಗ ಪರಮೇಶ್ನ ಟಾರ್ಗೆಟ್ ಮಾಡ್ತಾನೆ, ಇಲ್ಲ ಹಿಂಗೆ ಬಿಟ್ಟರೆ ಆಗಲ್ಲ, ಅವತ್ತು ಹರಿ ನಿಗಿರ್ದ ಇವತ್ತು ಪರಮೇಶ್ವರ್ ನಿಗಿರ್ತಾವನ, ಐತವನು ಮಾಡ್ತೀನಿ ಅವನು ಯಾವ ಇದ್ದು ಅಲ್ಲೇ ಅನ್ನೋ ಟೈಪ್. ಸೊ ವಾಟ್ ನೆಕ್ಸ್ಟ್, ಪರಮೇಶ್ವರ್ ಎಲ್ಲಿ ಸಿಗ್ತಾನೆ ಗೋವಿಂದನಿಗೆ, ಆ ಸಂದರ್ಭ ಏನು, ಆ ಸನ್ನಿವೇಶ ಏನು, ಆಗ ಏನು ನಡೆಯುತ್ತೆ ಅಲ್ಲಿ, ಆಗ ಅಲ್ಲಿ ನಡೆದ ಘಟನೆ ಮುಂದೊಂದು ಘಟನೆಗೆ ಹೇಗೆ ಪ್ರೇರಣೆ ಆಗುತ್ತೆ? ಮೋಸ್ಟ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಆಫ್ ತಿಮ್ಮೇನಹಳ್ಳಿ ಬ್ಲಡ್ ಹಿಸ್ಟ್ರಿ ಮುಂದಿನ ಸಂಚಿಕೆಯಲ್ಲಿ.